ದಸರಾ ಹಿನ್ನೆಲೆಯಲ್ಲಿ ಹೊಸ ದಾಳವನ್ನು ಉರುಳಿಸಿದ ಸಿಎಂ ಸಿದ್ದರಾಮಯ್ಯ. ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಮುಡಾ ಸೈಟ್ ಅನ್ನ ವಾಪಸ್ ಕೊಡುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆಯಾ? ಮುಡಾ ಸೈಟ್ ವಾಪಸ್ಗೆ ಸಂಬಂಧಪಟ್ಟಂತೆ ನಾನಾ ರೀತಿಯಲ್ಲಿ ಚರ್ಚೆಗಳು ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ದಸರಾ ಕೂಡ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಮೈಸೂರು ದಸರಾ ಉದ್ಘಾಟನೆಗೂ ಮುನ್ನ ನಿವೇಶನ ವಾಪಸ್ ನೀಡುವಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸೊ ತವರು ಜಿಲ್ಲೆಯಲ್ಲಿ ಮುಜುಗರದಿಂದ ಪಾರಾಗೋದಕ್ಕೆ ಈ ರೀತಿಯ ಪ್ಲಾನ್ ಆಯಿತಾ? ಸೈಟ್ ಅನ್ನು ನೀಡದೆ ಹೋದ್ರೆ ವಿಪಕ್ಷಗಳಿಂದ ಭಾರಿ ಪ್ರತಿಭಟನೆ ಆಗುವಂತ ಸಾಧ್ಯತೆ ಇದೆ. ಸಿಎಂಗೆ ಮುಖಭಂಗ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿತ್ತು ಬಿಜೆಪಿ. ನಾಳೆಯಿಂದ ಎರಡು ದಿನ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲಾ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಅಕ್ಟೋಬರ್ 3ರಂದು ಮೈಸೂರು ದಸರಾ ಉದ್ಘಾಟನೆ ಹಿನ್ನೆಲೆಯಲ್ಲಿ ದಸರಾ ಉದ್ಘಾಟನೆಗೂ ಮುನ್ನವೇ ಪತ್ನಿಯಿಂದ ಸೈಟ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನು ಬರೆಯಲಾಗಿದೆ. ವಿಪಕ್ಷಗಳ ಹೋರಾಟದ ತೀವ್ರತೆ ಕಡಿಮೆ ಮಾಡೋದಕ್ಕೆ ಈ ರೀತಿಯ ರಣತಂತ್ರವನ್ನು ಹೇಳಿದ್ರ ಅನ್ನುವಂಥದ್ದು ಈಗ ಕುತೂಹಲ ಮೂಡಿಸಿದೆ. ಬನಿ ಬಗ್ಗೆನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಇದೀಗ ಮುಖ್ಯಮಂತ್ರಿಗಳ ಪತ್ನಿ ಬರೆದಿರುವಂತಹ ಪತ್ರ ಏನಿದೆ ಅದು ನಾನಾ ರೀತಿಯಲ್ಲೂ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಸೊ ದಸರಾ ಹಿನ್ನೆಲೆಯಲ್ಲೇ ಈ ರೀತಿಯಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆಯಾ? ಅವರಿಗೆ ಮುಜುಗರ ಆಗದೇ ಇರುವಂಥ ರೀತಿಯಲ್ಲಿ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥ ಅಂಶ. ಏನೇನು ವಿಚಾರಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ? ಮಧುಕರ್ ಶೆಟ್ಟಿ, ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡಾ ಪ್ರಕರಣದಲ್ಲಿ ಸಾಕಷ್ಟು ಮುಜುಗರ ಆಗಿರ್ತಕ್ಕಂಥದ್ದು. ಇದು ಬಹಳ ಒಂದು ತೀವ್ರ ಸಂಕಷ್ಟದ ಸಮಯ ಅಂತಲೇ ಹೇಳ್ಬೋದು ಸಿಎಂ ಸಿದ್ದರಾಮಯ್ಯನವರಿಗೆ. ಯಾಕಂತಂದರೆ ಅವರ ಸುಮಾರು 40 ವರ್ಷದ ರಾಜಕೀಯದಲ್ಲಿ ಹಿಂದೆಂದು ಎದುರಿಸದ ಪರಿಸ್ಥಿತಿನ ಸಿಎಂ ಸಿದ್ದರಾಮಯ್ಯನವರು ಎದುರಿಸ್ತಾ ಇದ್ದಾರೆ. ಯಾಕಂತಂದರೆ ಒಂದು ಕಡೆ ಮೂಡಾ ಪ್ರಕರಣ ಸಂಬಂಧಿಸಿದಂತೆ ಲೋಕಾಯುಕ್ತ ತನಿಖೆಯನ್ನು ಶುರು ಮಾಡಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಇಡಿ ಎಂಟ್ರಿ ಆಗಿದೆ. ಇಂಥ ಸಂದರ್ಭದಲ್ಲಿ ವಿಪಕ್ಷಗಳು ಸಿಎಂ ಮೇಲೆ ಮುಗಿಬೀಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸಾಕಷ್ಟು ಏನು ಸಾರ್ವಜನಿಕವಾಗಿ ಇರುಸು ಮುರುಸು ಸಿಎಂ ಸಿದ್ದರಾಮಯ್ಯನವ್ರಿಗೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಸೈಟು ನ ವಾಪಸ್ ನೀಡಿದ ನಂತರ ಮೇಲ್ನೋಟಕ್ಕೆ ತಪ್ಪಿರ್ಬೋದಾ, ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ವಾಪಸ್ ನೀಡಿದ್ರ ಅಂತಕ್ಕಂಥ ಒಂದು ಸಾರ್ವಜನಿಕ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ದಸರಾ ಉದ್ಘಾಟನೆಗೆ ಹೋಗ್ತಾ ಇರ್ತಕ್ಕಂಥದ್ದು ಮೈಸೂರು ದಸರಾ ಒಂಥರ ಭಾವನಾತ್ಮಕವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಅದು ತವರು ಜಿಲ್ಲೆ. ಇಂಥ ಒಂದು ಆರೋಪವನ್ನು ಹೊತ್ಕೊಂಡು ಮೈಸೂರಿನಲ್ಲಿ ಹೋಗಿ ದಸರಾ ಉದ್ಘಾಟನೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಅದೇ ಸಂದರ್ಭದಲ್ಲಿ ವಿಪಕ್ಷಗಳು ಸಹ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಗಿಬೀಳಲು ಸಿದ್ಧತೆಗಳು ಮಾಡಿಕೊಂಡಿದ್ವು ಅಂತ ಸಹ ಚರ್ಚೆ ಇತ್ತು. ಅಂದರೆ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮುಜುಗರ ತರುವ ಸಂಗತಿಗಳು ಇರ್ಬೋದು, ಪ್ರೆಸ್ ಮೀಟ್ ಮಾಡಿ ಸಿಎಂ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಕ್ಕಂಥ ಅಂತಂದರೆ ಮೂಡಾ ಪ್ರಕರಣದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯನವರು ದಸರಾ ಉದ್ಘಾಟನೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಭ್ರಷ್ಟಾಚಾರ ಹೊತ್ತ ರಾಜ್ಯದ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿಡ್ಕೊಳ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರ ಕುಟುಂಬ ಇಂಥ ಒಂದು ಸಂದರ್ಭದಲ್ಲಿ ದಸರಾ ಉದ್ಘಾಟನೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು. ಈ ಎಲ್ಲ ಮುಜುಗರವನ್ನ ತಪ್ಪಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯನವರು ಅಂದರೆ ಮೂಡಾ ನಿವೇಶನಗಳನ್ನು ವಾಪಸ್ ಕೊಡಿಸಿದ್ರ ಅಂತಕ್ಕಂಥ ಒಂದು ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ತಮಗಾಗಬಹುದಾದ ಮುಜುಗರವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯವನ್ನು ಮಾಡಿಸಿದ್ದಾರೆ. ಅಂತಂದರೆ ಅವರ ಪತ್ನಿಯಿಂದ ಮೂಡಾ ನಿವೇಶನಗಳನ್ನು ವಾಪಸ್ ಕೊಡಿಸಿದ್ದಾರಾ ಅಂತಕ್ಕಂಥ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲ ಮೂಡಾ ಕೇಸ್ನ ಇಡಿ ಎಂಟ್ರಿಯಿಂದ ಪಾರಾಗಲು ಈ ಒಂದು ತಂತ್ರವನ್ನು ಉಪಯೋಗಿಸಿರ್ಬೋದಾ, ಅಂದರೆ ಮೂಡಾ ನಿವೇಶನಗಳನ್ನು ವಾಪಸ್ ಕೊಡಿಸಿರ್ಬೋದಾ, ಈ ಎರಡು ಚರ್ಚೆಗಳು ಪ್ರಮುಖವಾಗಿ ನಡೀತಾ ಇರ್ತಕ್ಕಂಥದ್ದು. ಆದರೂ ಸಹ ಮೈಸೂರು ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಯಾವುದೇ ರೀತಿ ಮುಜುಗರ ಆಗಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲೇ ಮೂಡಾ ಸೈಟ್ ವಾಪಸ್ ಕೊಡಿಸಿದ್ದಾರೆ ಅಂತಕ್ಕಂಥದ್ದೇ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಸಂಜಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.